ಗರ್ದಿ ಗಮ್ಮತ್ ಆತ್ಮೀಯರಿಗೆ ಅಭಿಮಾನಿಗಳಿಗೆ ನಮಸ್ಕಾರಗಳ್ರಿ. ಭಾಳ ದಿವಸದಿಂದ ನಮ್ಮ ವರದಿಗಾರರು ಮತ್ತು ಸಾಬ ನೀವು ನಾವು ಕಳಿಸಿದ ಕೆಲವೊಂದು ವರದಿಗಳನ್ನ ನೀವು ಒಟ್ಟ ರಿಪೋರ್ಟ್ ಮಾಡೋದಿಲ್ಲ ಅಂತೇಳಿ ನನ್ನ ಮ್ಯಾಗೆ ಚಾರ್ಜ್ ಮಾಡ್ತಿರ್ತಾರೆ ಅವರು. ಅವರು ಕೆಲವೊಂದು ವಿಷಯಗಳನ್ನ ಅವು ಸೂಕ್ಷ್ಮ ಇರ್ತಾವ, ಇಲ್ಲ ನೀವು ಅದನ್ನು ನಾವು ನಮ್ಮ ಕಡೆಯಿಂದ ಎಲ್ಲ ರಿಪೋರ್ಟ್ ತೊಗೋತೀರಿ, ಆ ವಿಷಯಗಳನ್ನ ನಿಮ್ಮ ವಾಹಿನಿ ಒಳಗೆ ಹೇಳುವುದಿಲ್ಲ ಅಂತೇಳಿ ನಮ್ಮ ವರದಿಗಾರ ಮ್ಯಾಗಿನ ಮ್ಯಾಗೆ ನನಗೆ ಫೋನ್ ಮ್ಯಾಗಾಯ್ತು, ನನ್ನ ಮೀಟಿಂಗ್ದಾಗತ್ತು ಕಿರಿಕಿರಿ ಮಾಡ್ತಿರ್ತಾರೆ. ಈ ರಾಜಕೀಯ ನಿಶೆ ಅನ್ನೋದೇನಿರ್ತೈತಿ, ಗಂಡಸರಿಗೆ ಅಟ್ಟೆ ಏರ್ತಿರ್ತೈತೆ ಅಂತ ಭಾಳಷ್ಟು ಮಂದಿ ತಿಳ್ಕೊಂಡಿರ್ತಾರೆ. ಆದ್ರೆ ಅದು ಇತ್ತೀಚಿನ ದಿನಮಾನದಾಗ ಆ ರಾಜಕೀಯ ನಿಶೆ ಹೆಣ್ಮಕ್ಕಳಿಗೇನು ಏರಾತೈತೆ ಅನ್ನೋದನ್ನ ನಮ್ಮ ವರದಿಗಾರರ ನಮ್ಮ ರಿಪೋರ್ಟರ್ಗಳ ನನ್ನ ನದರಿಗೆ ಬಂದಂಥ ವಿಷಯಗಳನ್ನ ನಿಮ್ಮ ಮುಂದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದರೆ ದಯಮಾಡಿ ಅವ್ರ ಹೆಸರು ಅದು ಹೇಳೋದಿಲ್ಲ, ಯಾಕಂದ್ರೆ ಇವತ್ತು ಹೆಣ್ಮಕ್ಕಳು ತಾಯಿಯಾಗಿ ಗೃಹಿಣಿಯಾಗಿ ಇವತ್ತು ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕಳಿಸ್ಬೇಕು. ಆದರೆ ನಾವೇನು ರಾಜಕಾರಣಕ್ಕೆ ಹೆಣ್ಮಕ್ಕಳು ಬರಬಾರ್ದು ಅನ್ನೋದಿಲ್ಲ, ಆದ್ರೆ ಅತಿಯಾಗಿ ಅವರ ಒಡನಾಟ ರಾಜಕಾರಣಿಗಳ್ಗೂಡ ಅವರ ಒಂದು ಜನ ಅವರ ಭಾಳ ಆತ್ಮೀಯತೆಯಿಂದ ನಡ್ಕೊಳ್ಳೋದನ್ನು ಜನ ನೋಡುವ ರೀತಿ ವಿಚಿತ್ರ ಆಗಿರ್ತೈತೆ ಅಂತ ಜನ ಮಾತಾಡ್ತಿರ್ತಾರೆ. ಆ ಜನ ಮಾತಾಡೋದನ್ನ ನಾ ಹೇಳತ್ತೇನೆ. ಸ್ವಲ್ಪ ದಿವಸದಿಂದ ನನಗೆ ಬೇಕಾದವರ ಫೋನ್ ಮಾಡತ್ತಿದ್ರು, ನಿಮಗೆ ಭೇಟಿ ಆಗಕ್ಕೆ ಬರ್ತೇನೆ ಅಂತಂದರು. ನಾನು ಇದು ಪಾರ್ಲಿಮೆಂಟ್ ಇಲೆಕ್ಷನ್ ಮುಗಿಯೋ ಮಟ್ಟ ಟೈಮ್ ಕೊಡೋಕ್ಕಿಲ್ಲ, ಮಣ್ಣು ಇಲೆಕ್ಷನ್ ಮುಗಿದ ಮ್ಯಾಗ ಫೋನ್ ಮಾಡಿದಾಗ ನನ್ನ ಆಫೀಸಿಗೆ ಬರ್ರಿ ಅಂತಾನೆ. ಅವ್ನು ಬಂದಾಗ ಹೇಳಿದವ ನನಗೆ ಭಾಳ ದಿವಸದಿಂದ ಬೇಕಾದವ, ಸ್ವಲ್ಪ ನನ್ನ ಮ್ಯಾಗ ಅಭಿಮಾನನೂ ಆಕೆ ಗಂಡ ಅವನು ಹಿಂತೇನೂ ಅಭಿಮಾನಿ, ಭಾಳ ದಿವಸದಿಂದ ನೋಡ್ತೇನೆ ಅವರಿಬ್ಬರೂ. ನಾನು ಬಂದ ಚಾ ಕುಡ್ದ ಎಲ್ಲ ಆಯಿತು, ಸ್ವಲ್ಪ ಮುಖ ಸಪ್ಪ ಮಾಡಿದ್ದವ, ಯಾಕಂತ ಕೇಳಿಲ್ಲ, ಏನು ನಿಮಗೆ ಹೆಂಗೆ ಹೇಳ್ಬೇಕನ್ನೋ ತಿಳಿವಾಯಿತು. ನನ್ನ ಹೆಂಡತಿ ಒಟ್ಟ ನನ್ನ ಮಾತು ಕೇಳುವಳು, ಒಟ್ಟಾರೆ ಯಾರ ಬೆಳಗಾವಕ್ಕೆ ಮಂತ್ರಿಗಳು ಬರಲಿ ಎಮ್ ಎಲ್ ಎಗಳು ಬರಲಿ ಯಾರ ಬಂದ್ರೂ ಹೋಗ್ಲಂದ್ರೆ ಮುಂಜಾನೆ ಹೋಗ್ಲಂದ್ರೆ ಮನ್ಯಾಗ ಅಡುಗೆ ಮಾಡ್ದನ್ನ ಹೋಗ್ತಾಳು, ರಾತ್ರಿ 11 ಇಲ್ಲ 12 ಇಲ್ಲ ಎಲ್ಲದೇನಂತೂ ಹೇಳೋದಿಲ್ಲ, ಹುಡುಗರ್ದ ವ್ಯವಸ್ಥೆನೂ ಮಾಡೋದಿಲ್ಲ, ಫೋನ್ ಮಾಡಿದ್ರೆ ಅಟೆಂಡ್ ಮಾಡೋದಿಲ್ಲ, ಹೇಳಕ್ಕೆ ಶುರು ಮಾಡಿದವ. ನಾನು ಕುಂತು ವಿಚಾರ ಮಾಡಕತ್ತೀನಿ, ನನ್ನ ರಿಪೋರ್ಟ್ರು ಆ ಹೆಣ್ಮಗಳ ಬಗ್ಗೆ ಒಂದು ಇನ್ನೊಂದು ಇಬ್ಬರು ಮೂರು ಮಂದಿ ಬಗ್ಗೆ ಅವ್ರು ಹೇಳತ್ತಿದ್ರು, ಯಾವ್ಯಾವ ರಾಜಕಾರಣಿಗಳು ಕೂಡ ಯಾರ್ಯಾರು ಹೆಣ್ಮಕ್ಳು ಇರ್ತಾರೋ ಅಂತ ಹೇಳಿದ್ರು. ಅದು ಒಂದು ಬಂತು ನನಗೆ, ಒಳ್ಳೆ ಒಂದು ಸಂಸಾರ ಅವರಿಬ್ಬರದು, ಗಂಡ ಹೆಂಡತಿ ಸಾಕಷ್ಟು ಜಮೀನು ಉದ್ಯೋಗ ಮನಿ ಗಾಡಿ ಗೋಡ ಎಲ್ಲ ಭಾಳ ಒಳ್ಳೆ ಫ್ಯಾಮಿಲಿ ಅದು. ನಿಮ್ಗೆ ಹೇಳೋದಂದ್ರೆ ನಮ್ಮ ರಿಪೋರ್ಟ್ರು ಒಂದು 2-3 ಸಲ ಆ ಹೆಣ್ಮಗಳ ಬಗ್ಗೆ ಹೇಳಿದ್ರು, ಇಲ್ಲರಿ ನೋಡ್ರಿ ಅದು ನಾಳೆ ಈ ಹೆಣ್ಮಗಳಿಗೆ ವಾರ್ನಿಂಗ್ ಮಾಡ್ಬೇಕು ನಿಮ್ಮ ವಾಹಿನಿ ಒಳಗೆ, ಇವತ್ತು ತಪ್ತವು ರಾಜಕಾರಣಿಗಳು ಸರಿ ಇರೋದಿಲ್ಲ ಅಥವಾ ಹೆಣ್ಮಕ್ಳು ಸರಿ ಇರುವುದಿಲ್ಲ ಅಂತ ಅವ್ರು ಹೇಳ್ಕೊತಿದ್ರು. ಅವ್ನು ಗಂಡ ನೀವು ಹೇಳಿದ್ರೆ ನನ್ನ ಹೆಂಡತಿ ಮಾತು ಕೇಳ್ತಾಳು ಅಂತ ಭಾಳ ಭಾಳ ಅಂದರೆ ಭಾಳ ವಿನಂತಿ ಮಾಡಿ ಕೇಳಕತ್ತ, ಯಾಕಂದ್ರೆ ಆ ಹೆಣ್ಮಗಳ ಬಗ್ಗೆ ರಿಪೋರ್ಟ್ ಹಿಂಗೆ ಬಂದಿತ್ತಲ್ಲ, ಇವತ್ತಾಕಿ ಯಾರು ಹೇಳ್ರೂ ಅವ್ರ ಅವ್ವ ಅಪ್ಪ ಹೇಳ್ರೂ ಕೇಳು ಪರಿಸ್ಥಿತಿ ಒಳಗೆ ಆಕಿಲ್ಲ ಅನ್ನೋದು ಆ ರಿಪೋರ್ಟು ನನ್ನ ಮುಂದೆ ಬಂದಿತ್ತು. ಅದು ಆದರೆ ಅದು ಎಂದು ಕಾಣತೈತಿ ಜಿಲ್ಲಾದಾಗ ಇವತ್ತು ಆ ಹೆಣ್ಮಗಳು ಮಾಡೋದು, ಒಂದು ಇನ್ನೂ ಒಂದು 3-4 ಮಂದಿ ಅದಾರೆ ಅವ್ರು, ಅವ್ರು ಏನೇ ಬಂತಂದ್ರೆ ಯಾರೇ ಬಂದ್ರೆ ಅಂದರೆ ಅಲ್ಲಿ ಹೋಗೋದು ಕುಂಡುದು ಹಟ್ಟಿ ಹೊಡೆದು ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ, ಅವ್ರ ಗಾಡಿಯಾಗ ಹತ್ತೋದು ಅಡ್ಡಾಡೋದು ಇದನ್ನು ಬಿಟ್ಟರೆ ಏನೂ ಇಲ್ಲ. ಆದರೆ ಇದನ್ನು ಜನ ಮಾತಾಡೋ ರೀತಿ ಕಾರ್ಯಕರ್ತರು ನೋಡೋ ರೀತಿ ಬೇರೆ ಇರ್ತೈತೆ. ಅದಕ್ಕೆ ಆಕೆ ಗಂಡ ನಿಮ್ಮ ಕೈ ಮುಗಿತನು ನೀವು ಹೇಳ್ರನ್ನ, ನಾ ಒಂದೇ ಮಾತು ಅವ್ನಿಗೆ ಹೇಳಿ, ನಾ ಇದನ್ನು ಹೇಳಿನಿ ಅಂದ್ರೆ ನಿಮ್ಮ ಸಂಸಾರ ಒಡ ಸತ್ಯಾನಸ ಆಗ್ತೈತೆ, ಹಟ್ಟಿಗೆ ಬೀಳ್ತಾಳೆ ಆ ಹೆಣ್ಮಗಳು, ಆ ಸ್ವಭಾವ ನೋಡಿದ್ದೆ ನಾ ಹೆಣ್ಮಗಳ್ದು. ನಾನು ದಯಮಾಡಿ ಬೇಡ ಬೇಡ ಅಂದರೆ ಒಂದು ಎಚ್ಚರಿಕೆ ಡೋಸ್ ಕೊಡ್ತಾನೆ ಆಕೆಗೆ ನಾನು ನನ್ನ ವಾಹಿನಿ ಮುಖಾಂತರ. ಒಟ್ಟಾರೆ ಇದು ಎಲ್ಲ ರಾಜಕಾರಣಿಗಳು ಸಾಕಷ್ಟು ಈಗ ಹಾಳಾಗಿದ್ದಾರೆ, ಹೆಣ್ಮಕ್ಳು ಬೆಣ್ಣೆ ಐತಿ, ಭಾಳಷ್ಟು ರಾಜಕಾರಣಿಗಳು ಹಾಳಾಗಿದ್ದಾರೆ. ಆದರೂ ಇದೊಂದು ನಾನು ರಾಜ್ಯದ ಜನರ ಒಂದು ಗಮನಕ್ಕೆ ತರಕ್ಕೆ ರಾಜಕಾರಣಿಗಳಿಗೆ ಎಚ್ಚರ ಕೊಡೋಕೆ ಇಂಥ ಹೆಣ್ಮಕ್ಳಿಗೆ ಎಚ್ಚರ ಕೊಡೋಕೆ ನಾ ವಾಹಿನಿ ಒಳಗೆ ಇದನ್ನೊಂದು ಎಚ್ಚರಿಕೆ ಗಂಟೆ ಕೊಡ್ತೇನು ಅಂತ ಹೇಳಿ ನೋಡ್ರಿ ಏನು ಮಾಡ್ತೀರಿ, ನಿಮ್ಮ ಕೈ ಮುಗಿತೇನು ಕಾಲು ಬೀಳ್ತೇನೆ ಒಮ್ಮೆ ಕರೆದು ಹೇಳ್ರೆ ಹೊಂದಾಣಿಕೆ ಆಗ್ಬೋದು ಆಕೆ ಹಿಂದೆ ಸರಿಬೋದು ಅಂದರು. ಆದರೆ ಆ ಮಟ್ಟದೊಳಗೆ ಆ ಹೆಣ್ಮಗಳಿಲ್ಲಪ್ಪ, ಒಮ್ಮೆ ಆ ರಾಜಕೀಯ ನಶೆ ಏರಿತಂದ್ರೆ
ಅದು ಇಳಿದಿಲ್ಲ, ಅವರೇ ಹಾಳಾಗಬೇಕು ಇಲ್ಲ ರಾಜಕಾರಣಿಗಳರೆ ಹಾಳಾಗೋ ಮಟ್ಟ ಅದು ಇಳಿದಿಲ್ಲ ಅಂತ ಹೇಳಿ. ಅವ ಅತ್ಗೋತ ಅತ್ಗೋತ ಕೈ ಮುಗಿತೇನೆ, ಹೆಂಗರೆ ಮಾಡಿದನ್ನು ಸರಿ ಮಾಡ್ರಂದ, ಅದನ್ನು ನಿಮ್ಮ ಮುಂದೆ ಹೇಳತ್ತೇನು. ಆದ್ರೆ ಈ ಎಪಿಸೋಡ್ದಾಗ ರಾಜಕಾರಣಿಗಳು ಅಡ್ಡಾಡೋರ ನಂದು ಹೇಳ್ರು, ನಿಂದು ಹೇಳ್ರು, ಅವ್ರದ್ದು ಹೇಳ್ರು, ಇವ್ರೇನ ಇವ್ರೇನ ಅಂತ ದಯಮಾಡಿ ಕಮೆಂಟ್ ಮಾಡಕ್ಕೆ ಹೋಗಬೇಡ್ರಿ. ನಾನು ಈ ಹೆಣ್ಮಕ್ಕಳು ಒಂದು ಒಂದು ಚೌಕಟ್ಟಿನೊಳಗಿರ್ಬೇಕು ರಾಜಕಾರಣ ಮಾಡ್ರನ್ನು, ಒಂದು ಜನರ ಕಣ್ಣಿಗೆ ಅದು ಬೀಳಬಾರ್ದು ಅನ್ನೋದಕ್ಕೆ ಒಂದು ಮೆಸೇಜ್ ಪಾಸ್ ಮಾಡತ್ತೇನೆ. ನಮಸ್ಕಾರ, ನಮಸ್ಕಾರ.